ബഹുമാനപ്പെട്ട ഡോക്ടർ ഹുസൈൻ സഖാഫി ചൊല്ലിക്കോട് സാഹിബ് സംസാരിക്കുന്നു. അതിനു മുമ്പ് രണ്ട് വാക്കുകൾ ആശംസയായി. സെനി സ്റ്റുഡൻസ് ഫെഡറേഷൻ കർണാടക സ്റ്റേറ്റ് പ്രസിഡന്റ്, കർണാടക സ്റ്റേറ്റ് വഖഫ് ബോർഡ് ഡയറക്ടർ കൂടിയായ ഷാഫി സയദി സംസാരിക്കുന്നു. ഹൃദ്യമായി സ്വാഗതം. അസ്സലാമു അലൈക്കും വബറകാത്തു. ബിസ്മില്ലാഹ് അൽഹംദുലില്ലാ വസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസഹ്ബി വസല്ലം. വേദിക്കൽ ലസീൻ റദ സയ്യിദ് കൂറ തങ്ങൾ അലി ബാഫക്കി തങ്ങളാകൂ. എല്ലാ ഉലമാ നായകരെ നാവെല്ലരും കാത്തറിഞ്ഞ കായത്തിരുവുദു. ഡോക്ടർ ഹുസൈൻ സഖാഫി ചൊല്ലിക്കൊടുറവറ പ്രൗഢോജ്വലവാദ ഭാഷണവാഗിതെ ഈകാഗലേ 10 ഗണ്ടെ സമീപിസ്തായിതെ. ഒന്ന് വിചാര മാത്രം ഹേളി ഞാൻ നന്ന ഭാഷണക്ക് മുക്തായ ഹാക്കുവേനു. പ്രീതിയ സഹോദരരെ, സയ്യദ് മുഹമ്മദ് ഷെരീഫുൽ മദനി ഖദ്ദസല്ലാഹു സിറഹുൽ അസീസ് റവറ ഈ ഉറു സമാരംഭ നാനു ഹലവു ദേശ വിദേശങ്ങളിൽ നമ്മ എല്ലാ സ്നേഹിതരും നമ്മ അഭിമാനികളും സഹോദരരും ഹേളിദാഗെ അതി വിജൃംഭണയിന്ദ സുന്ദരവായി നവനവീനവാദ ഹൊസ ഹൊസ യോജനകളൊന്നിക ഈ ഉറൂസ് കാര്യക്രമ ഹമ്മിക്കൊണ്ടിരി. അതക്കാഗി നമ്മ ഇല്ലിന ഉറൂസ് സമിതി ആകൂ ആഡളിത സമിതിക്ക് എല്ലാ വിധ കൃതജ്ഞതകളും സല്ലിസ്താ ഇതേനെ. ഏകെന്തരെ ഒന്ന് ഉറൂസ് എമ്പതു ബരേ ഉത്സവ എമ്പ ഉത്സവക്കെ സീമിതവാകുവ നിട്ടിനല്ലി കെലവരു ബരയുവ ലേഖനി തെഗിയുവന്തഹ കാലഘട്ടവാഗിദെ ഇതു. ഉറൂസ് ഏനെന്ന് ബഹുമാന്യരാദ ഷേഖുന സുൽത്താൻ ലുലമ എ പി ഉസ്താദ്രവരു ഇല്ലി ഹേളിദാരെ. ആദരിന്ദലേ ഇല്ലി സയ്യദ് മദനീരവര അനുസ്മരണയാഗിദെ. ആ സയ്യദ് മദനീയരവര അനുസ്മരണയൊന്നിഗെ താജുലുലമ ഉള്ളാൽ തങ്ങളുടെ അനുസ്മരണയു ഇല്ലി നടയുത്താ ഇതെ. അൽഹംദുലില്ലാ ഇല്ലി ഉള്ളാള പ്രദേശ നമേ ഗൊത്തിദെ ഒന്ന് ഉറൂസ് കാര്യക്രമക്കെ മാത്രമല്ല അല്ലത സന്ദർഭദല്ലൂ ദേശ വിദേശങ്ങളിന്ന നമ്മ ദക്ഷിണ ഭാരതദ അജ്മീരെന്നേ ഖ്യാതവാദന്ത ഈ ഉള്ളാളക്കെ ഹലവു യാത്രാർത്ഥികളിൽ ബരുത്താ ഇതാരെ. ഇല്ലിന സർക്കാരുകളും വഖഫ് ബോർഡ് എല്ലവും അതൊക്കെ ബേക്കാദന്ത എല്ല സവലത്തുകളും നീടിതെ. അൽഹംദുലില്ലാ സന്മാന്യ മുഖ്യമന്ത്രികളാദന്ത സിദ്ധരാമയ്യ അവരു 2 കോടി ರೂಪಾಯಿ ಈ ಉಳ್ಳಾಳದ ಅಭಿವೃದ್ಧಿಗಾಗಿ ಉಳ್ಳಾಳದ ದರ್ಗಾ ಮತ್ತು ಆಡಳಿತ ಸಮಿತಿಯ ಅದರ ಪದಾಧಿಕಾರಿಗಳಿಗೆ ನೀಡುತ್ತಾ ಅವರನ್ನು ಹುರಿದುಂಬಿಸಿದ್ದಾರೆ. ಅಲ್ಹಮ್ದುಲಿಲ್ಲಾ ಅವರಿಗೂ ಕೃತಜ್ಞತೆಗಳಿವೆ. ಕಳೆದ ತಿಂಗಳು ಒಕ್ಬೋರ್ಡಿನ ಮುಖಾಂತರ ಆ 2 ಕೋಟಿ ರೂಪಾಯಿ ಇಲ್ಲಿ ಹಸ್ತಾಂತರ ಮಾಡಲಾಗಿದೆ. ಇಲ್ಲಿನ ಅಭಿವೃದ್ಧಿ ನೋಡಿ ಖುದ್ದು ಮುಖ್ಯಮಂತ್ರಿಗಳು ಇಲ್ಲಿನ ರಾಜಕೀಯ ನಾಯಕರು ಒಕ್ಬೋರ್ಡಿನ ಎಲ್ಲ ಅಧಿಕಾರಿಗಳು ತುಂಬಾ ಖುಷಿಯಾಗಿದೆ. ಯಾಕೆಂದ್ರೆ ನಾನು 3 ವರ್ಷವಾಯಿತು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಸದಸ್ಯನಾಗಿ. ಕರ್ನಾಟಕದ 35,000ಕ್ಕಿಂತಲೂ ಮಿಕ್ಕ ವಕ್ಫ್ ಬೋರ್ಡಿನ ಇದಾರಗಳನ್ನು ಇನ್ಸ್ಟಿಟ್ಯೂಷನ್ಗಳನ್ನು ನಾನು ನೋಡಿದ್ದೇನೆ. ಉಳ್ಳಾಳದಂಥ ಒಂದು ಅಭಿವೃದ್ಧಿ, ಉಳ್ಳಾಳದಂಥ ಒಂದು ಶೈಕ್ಷಣಿಕ ಕ್ರಾಂತಿ ಇರುವಂತಹ ಒಂದು ದರ್ಗಾವನ್ನು ಕರ್ನಾಟಕದಲ್ಲಿ ಎಲ್ಲೂ ಕಾಣಲು ಅಸಾಧ್ಯ. ಅಷ್ಟು ಸುಂದರವಾದಂತಹ, ಅಷ್ಟು ನವೀನವಾದಂತಹ ಯೋಜನೆಗಳೊಂದಿಗೆ ಬಹುಮಾನ್ಯರಾದ ತಾಜುಲ್ ಉಲಮಾ ಸಯ್ಯದ್ ಅಬ್ದುಲ್ ರಹಮಾನ್ ಉಲ್ ಬುಖಾರಿ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಕನಸಿನ ಕೂಸಾದ ಶಿಕ್ಷಣ, ಆ ಶಿಕ್ಷಣ ಇಲ್ಲಿನ ಕಟ್ಟಕಡೆಯ ಸಮುದಾಯದ ಕಟ್ಟಕಡೆಯ ಬಡ ಜನತೆಗೂ ಸಿಗಬೇಕೆಂಬ ಆ ಒಂದು ದೊಡ್ಡ ಕನಸನ್ನು ಈಡೇರಿಸುವಲ್ಲಿ ಇಲ್ಲಿನ ಪದಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. 33 ಮದ್ರಸಗಳು, 33 ಮಸೀದಿಗಳು, ಅದರೊಂದಿಗೆ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಡಿಗ್ರಿ ಕಾಲೇಜ್ ತನಕವಿರುವಂತಹ ಶೈಕ್ಷಣಿಕ ಕೇಂದ್ರಗಳನ್ನು ತೆರೆಯಲು ಬಹುಶಃ ಕರ್ನಾಟಕ ರಾಜ್ಯದ ವಕ್ಫ್ ಅಧೀನದಲ್ಲಿರುವ ಸಂಸ್ಥೆಗೆ ಅದು ಉಳ್ಳಾಳ ದರ್ಗಾ ಶರೀಫಿಗೆ ಮಾತ್ರ ಸಾಧ್ಯವಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿಚ್ಚಿಸ್ತಾ ಇದ್ದೇನೆ. ಆದ್ದರಿಂದಲೇ ಕಳೆದ ತಿಂಗಳುಗಳ ಮುಂಚೆ ನಮ್ಮ ವಕ್ಫ್ ಬೋರ್ಡಿಗೆ ಸಿಗುವಂತಹ ಕಾಂಟ್ರಿಬ್ಯೂಷನ್ ಬಗ್ಗೆ ಚರ್ಚೆ ನಡೆದಾಗ ವಕ್ಫ್ ಬೋರ್ಡ್ನಲ್ಲಿ ನಾನು ಹೇಳಿದೆ, ಕರ್ನಾಟಕದ ಯಾವುದೇ ದರ್ಗಾಗಳಾಗಿರಲಿ ಅಥವಾ ಸಂಸ್ಥೆಗಳಾಗಿರಲಿ ನಮಗೆ ವಕ್ಫ್ ಬೋರ್ಡಿಗೆ ನೀಡುವಂತಹ 7% ಕಾಂಟ್ರಿಬ್ಯೂಷನ್ ಅಥವಾ ಅವರು ನೀಡುವಂತಹ ಆ ಒಂದು ಕಾಣಿಕೆಗಳು ಅದು ಏನಿದ್ದರೂ ಉಳ್ಳಾಳ ದರ್ಗಾದ ಬಗ್ಗೆ ಹೇಳುವುದಾದರೆ, ಉಳ್ಳಾಳದ ವಿದ್ಯಾಸಂಸ್ಥೆಯ ಬಗ್ಗೆ ಹೇಳುವುದಾದರೆ ಅದು ಅವರು ನೀಡುವಂತಹ 10,000ವೇ ಅಧಿಕವಾಗಿದೆ. ಯಾಕೆಂದರೆ ಉಳ್ಳಾಳದಲ್ಲಿ ಬರುವಂತಹ ಎಲ್ಲ ಹಣಗಳು, ಎಲ್ಲ ಆರ್ಥಿಕ ವಿಚಾರಗಳು ಅದು ಚಾಚೂ ತಪ್ಪದೆ ಅದು ಲೆಕ್ಕಾಚಾರದೊಂದಿಗೆ
ಇಲ್ಲಿನ ಬಡಜನತೆಯ ಶಿಕ್ಷಣಕ್ಕಾಗಿ ಅವರು ಮೀಸಲಿಡುತ್ತಾ ಇದ್ದಾರೆ ಆದ್ದರಿಂದ ನಾವು ಅವರೊಂದಿಗೆ ಕೈಜೋಡಿಸಬೇಕು ಎಂದು ಹೇಳಿದೆ ಅಲ್ಹಮ್ದುಲಿಲ್ಲಾಹ್ ಇವತ್ತು ನೋಡುವಾಗ ಇವತ್ತು ನಾನೊಂದು ಬುಕ್ಲೆಟ್ ಈಗ ಪ್ರಥಮವಾಗಿ ನನಗೆ ಇವತ್ತು ಸಿಕ್ಕಿತು ನೋಡುವಾಗ ತುಂಬಾ ಖುಷಿ ಆಗ್ತಾ ಇದೆ ಅಲ್ಹಮ್ದುಲಿಲ್ಲಾಹ್ ಆಡಳಿತ ಪದಾಧಿಕಾರಿಗಳೊಂದಿಗೂ ಅದೇ ಪ್ರಕಾರ ಇಲ್ಲಿನ ಉಳ್ಳಾಲದ ಎಲ್ಲಾ ನಿವಾಸಿಗಳೊಂದಿಗೂ ನನಗೆ ಹೇಳಲಿಕ್ಕೆ ಇರೋದು ಬಹುಮಾನ್ಯರಾದ ತಾಜುಲ್ ಉಲಮಾರ್ ಅವರ ಕನಸಾದಂತ ಐಕ್ಯತೆ ಕೊನೆಗೆ ಬಹುಮಾನ್ಯರಾದ ತಾಜುಲ್ ಉಲಮಾರ್ ಅವರು ಒಂದು ಭಾಷಣದಲ್ಲಿ ಹೇಳಿದರು ನಾನು ಉಳ್ಳಾಲಕ್ಕೆ ಬರುವಾಗ ಹೇಗಿತ್ತೋ ಉಳ್ಳಾಲ ಅದೇ ರೀತಿಯಲ್ಲಿ ಎಲ್ಲರೂ ಏಕೋದರ ಸಹೋದರಗಳಾಗಿ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ನಾವು ಬಾಳಬೇಕಾಗಿದೆ ಎಂದು ಬಹುಮಾನ್ಯರಾದ ತಾಜುಲ್ ಉಲಮಾರ್ ಅವರು ಹೇಳಿದರು ನಾನಿಲ್ಲಿ ಈ ಉಳ್ಳಾಲ ಪ್ರದೇಶದ ಚಿಕ್ಕ ಸಣ್ಣ ಪುಟ್ಟ ಒಂದು ಐತಕರ ಘಟನೆಗಳು ನಡೆದಾಗ ಉಭಯ ಬಣಗಳ ನಾಯಕರನ್ನು ಸೇರಿಸಿದಾಗ ಅವರು ಹೇಳಿದ ಮಾತು ನಾವೆಲ್ಲರೂ ತಾಜುಲ್ ಉಲಮಾರ್ ಅವರ ಅಭಿಮಾನಿಗಳಾಗಿದ್ದೇವೆ ಎಂದಾಗಿತ್ತು ಒಗ್ಬೋರ್ಡ್ನಲ್ಲಿ ಕರೆದಾಗಲು ಅವರು ಹೇಳಿದಂತಹ ಮಾತು ನಾವು ತಾಜುಲ್ ಉಲಮಾರ್ ಅಭಿಮಾನಿಗಳು ನನ್ನ ಉಳ್ಳಾಲದ ನಿವಾಸಿಗಳೊಂದಿಗೆ ಉಳ್ಳಾಲದ ಸಹೋದರರೊಂದಿಗೆ ಹೇಳಲಿಕ್ಕಿರುವುದು ಪ್ರಾಮಾಣಿಕವಾಗಿ ನೀವು ತಾಜುಲ್ ಉಲಮಾರ್ ಅವರ ಅಭಿಮಾನಿಗಳಾಗಿದ್ದರೆ ತಾಜುಲ್ ಉಲಮಾರ್ ಅವರ ಕನಸಾದಂತಹ ಐಕ್ಯತೆ ಈ ಉಳ್ಳಾಲ ದರ್ಗಾದ ವಠಾರದಲ್ಲೂ ಈ ಉಳ್ಳಾಲ ಪ್ರದೇಶದಲ್ಲೂ ನಾವೆಲ್ಲರೂ ಸಹೋದರರಾಗಿ ಬಾಳುವಂತಹ ಒಂದು ಒಳ್ಳೆಯ ನಾಳೆಗಳು ಈ ಉಳ್ಳಾಲಕ್ಕೆ ಬರಬೇಕಾಗಿದೆ ಎಲ್ಲರೂ ಕೈ ಜೋಡಿಸುತ್ತಾ ಉರೂಸ್ ಕಾರ್ಯಕ್ರಮದಲ್ಲೂ ಇಲ್ಲಿನ ಎಲ್ಲ ಕಾರ್ಯಾಚರಣೆಗಳಲ್ಲೂ ಒಂದಾಗಿ ಕೈ ಜೋಡಿಸುತ್ತಾ ನಮ್ಮ ಐಕ್ಯದಾರ್ಢ್ಯತೆಯನ್ನು ಪ್ರದರ್ಶಿಸಬೇಕಾಗಿದೆ ಜಾಗತಿಕ ಮುಸಲ್ಮಾನರ ಅತೀ ದೊಡ್ಡ ಸಮಸ್ಯೆ ನಮ್ಮೆಡೆಯಲ್ಲಿರುವಂತಹ ಅನೈಕ್ಯ ನಮ್ಮೆಡೆಯಲ್ಲಿರುವಂತಹ ಆಂತರಿಕ ಕಚ್ಚಾಟವಾಗಿದೆ ಯಮನ್ ಅದೇ ಪ್ರಕಾರ ಇನ್ನಿತರ ವಿದೇಶ ರಾಜ್ಯಗಳಲ್ಲಿ ಇವತ್ತು ನಡೆಯುತ್ತಿರುವಂತಹ ಆಂತರಿಕ ಗಲಭೆಗಳು ಸ್ಫೋಟಗೊಳ್ಳಲು ಕಾರಣ ಇಂತಹ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಗಲಭೆಗಳಾಗಿವೆ ಆದ್ದರಿಂದ ಉಳ್ಳಾಲ ನಿವಾಸಿಗಳೊಂದಿಗೆ ಹೇಳಲಿಕ್ಕಿರುವುದು ನಾವು ಐಕ್ಯತೆಯಿಂದ ಮುಂದುವರಿಯಬೇಕಾಗಿದೆ ಸಣ್ಣ ಪುಟ್ಟ ವಿಚಾರಗಳು ಎಲ್ಲ ಕಡೆಯಲ್ಲೂ ಬರುತ್ತದೆ ನಮ್ಮ ಕುಟುಂಬದಲ್ಲಿ ಬರುತ್ತದೆ ನಮ್ಮ ಅಕ್ಕಪಕ್ಕದ ಇನ್ನಿತರ ಎಲ್ಲ ನಾವು ಪ್ರಕೃತಿ ಹಾಗೆ ನಮ್ಮನ್ನು ಹುರಿದುಂಬಿಸುತ್ತದೆ ಆದರೂ ನಮ್ಮ ಈ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ವಿಚಾರಗಳಿಗೆ ನಾವು ಅದನ್ನೇ ಪರ್ವತೀಕರಿಸಿ ನಾವು ದೊಡ್ಡದು ಮಾಡಿ ಇಲ್ಲಿ ಆಂತರಿಕ ಕಲಹ ಸೃಷ್ಟಿಸುವವರೊಂದಿಗೆ ನನಗೆ ಹೇಳಲಿಕ್ಕಿರುವುದು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಮುಂದುವರಿಯಬೇಕಾಗಿದೆ ಒಂದು ದೊಡ್ಡ ನಾಯಕತ್ವ ಇಲ್ಲಿದೆ ದಕ್ಷಿಣ ಭಾರತವೇ ಬಹುಮಾನ್ಯರಾದ ಕೂರತ್ತಂಗಲ್ರವರನ್ನು ಒಂದು ನಾಯಕರನ್ನಾಗಿ ಬಿಂಬಿಸಿದೆ ಒಂದು ನಾಯಕರಾಗಿ ಅಂಗೀಕರಿಸಿದೆ ಅಂತಹ ಓರ್ವ ನಾಯಕತ್ವ ಈ ಉಳ್ಳಾಲದಲ್ಲಿದೆ ಅಂತಹ ಒಂದು ಕಾಸಿಗಳ ಕೆಳಗಡೆ ಎಲ್ಲರೂ ಇಲ್ಲಿ ಒಂದೇ ತಾಯಿಯ ಮಕ್ಕಳಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡಿನ ಪರವಾಗಿ ಹೇಳುವುದಾದರೆ ಅಲ್ಹಮ್ದುಲಿಲ್ಲಾ ವಕ್ಫ್ ಬೋರ್ಡಿನಲ್ಲಿ ಇಂತಹ ಒಂದು ಸಂಸ್ಥೆ ಕರ್ನಾಟಕದಲ್ಲೆಲ್ಲೂ ಇಲ್ಲ ಅಷ್ಟು ಶಿಕ್ಷಣಕ್ಕೂ ಇನ್ನಿತರ ವಿಚಾರಕ್ಕೆ ಅಭಿವೃದ್ಧಿ ಕೆಲಸಗಳಲ್ಲಿ ನೀವು ತಲ್ಲೀನರಾಗಿದ್ದೀರಾ ಇಲ್ಲಿನ ಪದಾಧಿಕಾರಿಗಳಿಗೂ ಉಳ್ಳಾಲದ ಎಲ್ಲ ನಿವಾಸಿಗಳಿಗೂ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಪರವಾಗಿ ಅದೇ ಪ್ರಕಾರ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSF ಇದರ ಪರವಾಗಿ ಈ ಉರೂಸ್ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ಶುಭ ಕಾಮನೆಗಳನ್ನು ಸಲ್ಲಿಸುತ್ತಾ ಆಖಿರು ದಾವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು ನೌ ಇನ್ ವೆರಿ ಫ್ಯೂ ವರ್ಡ್ಸ್ ಎ ಫೆಸಿಲಿಟೇಟರ್